ಏಳು ಸುತ್ತಿನ ಕಲ್ಲಿನ ಕೋಟೆ ಇರುವ ಅಭ್ಯಯದ ನಾಡು, ರಾಜವೀರ ಮದಕರಿ ನಾಯಕರು ಆಳಿದ ನಾಡು, ವೀರ ವನಿತೆ ಓಬವ್ವನವರು ಆಳಿದ ನಾಡು ನಮ್ಮ ಕರ್ನಾಟಕ ರಾಜ್ಯ. ಏಕೈಕ ತಾಮ್ರದ ಗಣಿ ಇಂಗಳದಾಳು ನಮ್ಮ ಜಿಲ್ಲೆಯದು. ಅತಿ ಹೆಚ್ಚು ಪವನ ವಿದ್ಯುತ್ ಪವರ್ ಉತ್ಪಾದನೆ ಮಾಡುವ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಚಳಿ ದಾಖಲಿರುವ ಜಿಲ್ಲೆ. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶ ಎಂಬ ಹೆಗ್ಗಳಿಕೆ ಹೊಂದಿರುವ ಜಿಲ್ಲೆ. ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಕಡಲೆಕಾಯಿ ಬೆಳೆಯುವ ಜಿಲ್ಲೆ. ರಾಜ್ಯದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಜಿಲ್ಲೆ. ರಾಜ್ಯದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ. ಅತಿ ಹೆಚ್ಚು ಅಡುಗೆ ಎಣ್ಣೆ ತಯಾರಿಸುವ, ಅಂದರೆ ಮಿನಿ ಬಾಂಬೆ ಎಂದು ಕರೆಯಲ್ಪಡುವ ಚಳ್ಳಕೆರೆ ನಮ್ಮ ಜಿಲ್ಲೆಯದು. ಸುಪ್ರಸಿದ್ಧ ಮೊಣಕಾಲ್ಮೂರಿನ ಕಂಬಳಿ ನೇಯ್ಗೆ ನಮ್ಮ ಜಿಲ್ಲೆಯದು. ರಾಷ್ಟ್ರಕವಿ ಕುವೆಂಪು ಅವರ ಗುರುಗಳಾದ ತರಾಸು ಅವರ ಹುಟ್ಟಿದ ನಾಡು. ಈ ರಾಜ್ಯದ ನಂಬರ್ ಒನ್ ಮುಖ್ಯಮಂತ್ರಿ ಎಂದು ಕರೆಸಿಕೊಂಡಿರುವ ದಿ ಎಸ್ ನಿಜಲಿಂಗಪ್ಪ ಅವರು ಹುಟ್ಟಿದ ನಾಡು. ರಾಜ್ಯದ ಅತಿ ಹೆಚ್ಚು ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ನಾಯಕನಟ್ಟಿ ಜಾತ್ರೆ ಈ ಜಿಲ್ಲೆಯದು. ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಅವರು ಏಕ್ಯವಾದ ಜಿಲ್ಲೆಯಿದು. ತೇತ್ರಯುಗದ ರಾಮನ ಕಾಲದ ಅತಿ ಹೆಚ್ಚು ರಾಮಾಯಣದ ಉಲ್ಲೇಖವಿರುವ ಜಿಲ್ಲೆಯಿದು. ಜಟಾಯು ಪಕ್ಷಿ ಮತ್ತು ಶ್ರವಣ ಕುಮಾರ ಕರ್ಮಭೂಮಿ ಇದು. ಅತಿ ಹೆಚ್ಚು ಬುಡಕಟ್ಟು ಜನಾಂಗದವರು ಹೊಂದಿರುವ ಜಿಲ್ಲೆಯಿದು. ಬುಡಕಟ್ಟು ಜನಾಂಗದವರ ಅತಿ ಹೆಚ್ಚು ಆಚರಣೆಗಳು ಈ ಜಿಲ್ಲೆಯಲ್ಲಿ ಈಗಲೂ ಚಾಲ್ತಿಯಲ್ಲಿವೆ. ಅಶೋಕನ ಮೊಟ್ಟ ಮೊದಲ ಶಾಸನ ಚಿತ್ರದುರ್ಗ ಜಿಲ್ಲೆಯದು. ಚಂದ್ರವಳ್ಳಿಯ ಕದಂಬರ ಮಯೂರ ವರ್ಮನ ಮೊಟ್ಟ ಮೊದಲನೆಯ ಶಾಸನೆಯ ಈ ಜಿಲ್ಲೆಯದು. ಫಿರಂಗಿಯಿಂದಲೂ ಭೇದಿಸಲಾಗದ ಕಲ್ಲಿನ ಕೋಟೆ ಇರುವುದು ಈ ಜಿಲ್ಲೆಯದು. ಅಂತಾರಾಷ್ಟ್ರೀಯ ಖ್ಯಾತಿಯ ಮಠಗಳಾದ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಹಾಗೂ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠ ಇರುವುದು ಈ ಜಿಲ್ಲೆಯಲ್ಲಿ. ಅತಿ ದೊಡ್ಡ ಬಸವೇಶ್ವರ ಶಿಲಾಮೂರ್ತಿ ಸ್ಥಾಪಿಸಲ್ಪಡುತ್ತಿರುವ ಜಿಲ್ಲೆಯಿದು. ಜಯದೇವರಂತಹ ಶಿವಶರಣರು ಅರಸಿ ಬೆಳೆಸಿದ ನಾಡಿದು. ಅತಿ ಕಡಿಮೆ ಅಪರಾಧ ಪ್ರಕರಣ ಹೊಂದಿರುವ ಜಿಲ್ಲೆಯಿದು. ಸರ್ ಎಂ ವಿಶ್ವೇಶ್ವರಯ್ಯನವರು ಮೊದಲ ಅಣೆಕಟ್ಟಿನ ಪರಿಕಲ್ಪನೆಯಾದ ವಾಣಿ ವಿಲಾಸ ಸಾಗರ ಇರುವುದು ಚಿತ್ರದುರ್ಗದಲ್ಲಿ. ಇದರ ಜಲಾವೃತ್ತಿ ಭಾಗ ಭಾರತದ ಭೂಶಿರದ ದರ್ಶನ ಮಾಡಿಸುತ್ತದೆ. ಇಡೀ ರಾಜ್ಯದಲ್ಲಿಯೇ ಏಕೈಕ ಗ್ರೀಕ್ ಮಾದರಿಯ ಬಯಲು ರಂಗ ಮಂಟಪ ನಿಮಗೆ ನೋಡಲು ಸಿಗುವುದು ಈ ಜಿಲ್ಲೆಯ ಹೊಸದುರ್ಗ ಸಾಣಿಹಳ್ಳಿಯಲ್ಲಿ. ಕನ್ನಡ ಚಲನಚಿತ್ರ ಮಂದಿರದಲ್ಲೇ ಸಾರ್ವಕಾಲಿಕ ದಾಖಲೆ ಬರೆದ ನಾಗರಹಾವು ಕಲ್ಲರಳಿ ಹೋಗಿ ಚಿತ್ರೀಕರಣ ನಡೆದಿದ್ದು ಈ ಜಿಲ್ಲೆಯಲ್ಲಿ. ಅತಿ ಹೆಚ್ಚು ಮಾಸ್ತಿಕಲ್ಲು ವೀರಗಲ್ಲುಗಳು ಪತ್ತೆಯಾಗುವುದು ಈ ಜಿಲ್ಲೆಯಲ್ಲಿ. ಭಾರತೀಯ ವಿಜ್ಞಾನ ಸಂಸ್ಥೆ ಇರುವುದು ಈ ಜಿಲ್ಲೆಯಲ್ಲಿ. ಮುಂದಿನ ಕೆಲವೇ ವರ್ಷಗಳಲ್ಲಿ ಕ್ಷಿಪಣಿ ಉಡಾವಣೆ ಸಜ್ಜುಗೊಳ್ಳುತ್ತಿರುವುದು ನಮ್ಮ ಜಿಲ್ಲೆಯಲ್ಲಿ. ವಿಶ್ವದಲ್ಲಿ ಇರುವ ಒಂದೇ ಒಂದು ಜಡೆಗಣಪ ಇರುವುದು ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ. ನಮ್ಮ ನಿಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಹಿಂದೂ ಮಹಾಗಣಪತಿ ಕರ್ ನಡೆಯುವುದು ನಮ್ಮ ಚಿತ್ರದುರ್ಗದಲ್ಲಿ. ಇದನ್ನೆಲ್ಲ ತಿಳಿದ ಮೇಲೆ ನೀವು ಯಾರಾದರೂ ಚಿತ್ರದುರ್ಗ ಜಿಲ್ಲೆಯವರಾಗಿದ್ದರೆ ಹೆಮ್ಮೆಯಿಂದ ಹೇಳಿಕೊಳ್ಳಿ, ನಾನು ಚಿತ್ರದುರ್ಗದ ಕಲ್ಲಿನ ಕೋಟೆಯ ನಾಡಿನಿಂದ ಬಂದಿರುವೆ ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.